ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಕೊನೆಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬೇಲ್ ಮಂಜೂರಾಗಿದೆ. ಜಾಮೀನು ನೀಡದೆ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್. ಬಂಧನದ ಭೀತಿಯಿಂದ ಬಚಾವ್ ಆಗಿದ್ದಾರೆ ಎಚ್ ಡಿ ರೇವಣ್ಣ. ಕಿಡ್ನಾಪ್ ಹಾಗೂ ಲೈಂಗಿಕ ದೌರ್ಜನ್ಯ ಎರಡೂ ಕೇಸ್ಗಳಲ್ಲೂ ಇದೀಗ ಅವರಿಗೆ ರಿಲೀಫ್ ಸಿಕ್ಕಿರುವಂತದ್ದು. 72 ಗಂಟೆಗಳ ಕಾಲ ಮಧ್ಯಂತರ ಬೇಲ್ ಅನ್ನ ವಿಶೇಷ ಕೋರ್ಟ್ ನೀಡಿತ್ತು. ಜೊತೆಗೆ ಈ ಬೇಲ್ ಅರ್ಜಿ ಕುರಿತಾದಂತಹ ಒಂದು ಆದೇಶವನ್ನು ಕೂಡ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿತ್ತು. ಇವತ್ತು ಅವರಿಗೆ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಶುಕ್ರವಾರ ಈ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರದಲ್ಲಿ ದಾಖಲಾದಂತಹ ದೂರಿಗೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇತ್ತು. ಶುಕ್ರವಾರ ಬಹಳ ಸುದೀರ್ಘವಾದಂತಹ ವಿಚಾರಣೆ ನಡೀತು. ಅದಾದ ಬಳಿಕ ಸೋಮವಾರಕ್ಕೆ ಈ ಒಂದು ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಇದೀಗ ಮಾಜಿ ಸಚಿವ ರೇವಣ್ಣ ಅವರಿಗೆ ಷರತ್ತುಬದ್ಧ ಜಾಮೀನನ್ನ ನೀಡಿದೆ ಕೋರ್ಟ್. 5 ಲಕ್ಷ ಬಾಂಡ್, ಒಬ್ಬರ ಶ್ಯೂರಿಟಿಯ ಮೇಲೆ ಬೇಲ್ ಅನ್ನ ನೀಡಲಾಗಿದೆ. ಬಂಧನದ ಭೀತಿಯಿಂದ ಕೊನೆಗೂ ಮಾಜಿ ಸಚಿವ ರೇವಣ್ಣ ಅವರು ಪಾರಾಗಿದ್ದಾರೆ. ರೇವಣ್ಣ ಪರ ವಾದ ಮಂಡಿಸಿದ್ರು ಹಿರಿಯ ವಕೀಲ ಸಿವಿ ನಾಗೇಶ್ ಅವರು. ಬೇಲ್ ನೀಡದಂತೆ ಎಸ್ಐಟಿ ಪರವಾಗಿ ಎಸ್ಪಿಪಿ ಜೈನಾ ಕೊಠಾರಿ ಅವರು ವಾದ ಮಂಡಿಸಿದ್ರು. ರೇವಣ್ಣ ವಿರುದ್ಧ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಪ್ರಕರಣದಲ್ಲಿ A1 ಆರೋಪಿಯಾಗಿದ್ರು ಎಚ್ ಡಿ ರೇವಣ್ಣ ಅವರು. ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಸೆಕ್ಷನ್ ದಾಖಲಾಗಿರಲಿಲ್ಲ. ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಈಗ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಒಂದ್ ಕಡೆ ಕಿಡ್ನಾಪ್ ಕೇಸ್ ನಲ್ಲೂ ಕೂಡ ಜಾಮೀನ್ ಕೊಡಿಸೋದ್ರಲ್ಲಿ ರೇವಣ್ಣ ಪರ ವಕೀಲರು ಸಿವಿ ನಾಗೇಶ್ ಅವರು ಯಶಸ್ವಿಯಾದ್ರು. ಜೊತೆಗೆ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರೇವಣ್ಣ ಅವರಿಗೆ ಜಾಮೀನ್ ಕೊಡಿಸೋದ್ರಲ್ಲಿ ರೇವಣ್ಣ ಪರ ಹಿರಿಯ ವಕೀಲರಾಗಿದ್ದಂತಹ ವಕೀಲ ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡಿ ಕೊನೆಗೂ ಕೂಡ ಜಾಮೀನ್ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಎರಡೂ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ರೇವಣ್ಣ ಅವರಿಗೆ ರಿಲೀಫ್ ಸಿಕ್ಕಿದೆ. ರೇವಣ್ಣ ವಿರುದ್ಧ ಕೆಲವೊಂದಷ್ಟು ಸಾಕ್ಷಿಗಳ ಕೊರತೆ ಇತ್ತು. ಜೊತೆಗೆ ಇಲ್ಲಿ ನೇರವಾದಂತಹ ಆರೋಪ ಇರಲಿಲ್ಲ, ಅತ್ಯಾಚಾರ ಆರೋಪ ಸೆಕ್ಷನ್ ದಾಖಲಾಗಿರಲಿಲ್ಲ ಅನ್ನುವಂತಹ ಆಧಾರದ ಮೇಲೆ ಇವತ್ತು ಜಾಮೀನನ್ನ ಮಂಜೂರು ಮಾಡಲಾಗಿರುವಂತದ್ದು. ಮೊದಲ ಪ್ರಕರಣದಲ್ಲಿ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತ ಪ್ರಕರಣದಲ್ಲಿ 5 ಲಕ್ಷ ಬಾಂಡ್ ಜೊತೆಗೆ ಇಬ್ಬರು ಶ್ಯೂರಿಟಿಗಳನ್ನ ಕೊಡೋದ್ರ ಮುಖಾಂತರ ಜಾಮೀನನ್ನ ಮಂಜೂರು ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ 5 ಲಕ್ಷ ಬಾಂಡ್ ಜೊತೆಗೆ ಒಬ್ಬರ ಶ್ಯೂರಿಟಿಯೊಂದಿಗೆ ಜಾಮೀನನ್ನ ನೀಡಲಾಗಿರುವಂತದ್ದು, ಷರತ್ತುಬದ್ಧ ಜಾಮೀನು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವಾಗ ವಿಚಾರಣೆಗೆ ಕರೆದರೂ ಕೂಡ ಹಾಜರಾಗಬೇಕು, ಜೊತೆಗೆ ದೇಶ ಬಿಟ್ಟು ಹೋಗಬಾರದು, ಪಾಸ್ಪೋರ್ಟ್ ಅನ್ನ ನ್ಯಾಯಾಲಯದ ವಶಕ್ಕೆ ಕೊಡಬೇಕು ಅನ್ನುವಂತ ಎಲ್ಲ ಕಂಡೀಷನ್ಗಳನ್ನ ಹಾಕಿದ ಬಳಿಕ ಇದೀಗ ಅವರಿಗೆ ಮೊದಲ ಕೇಸ್ನಲ್ಲಿ ಹೇಗೆಲ್ಲ ಜಾಮೀನ್ ಸಿಕ್ತು, ಷರತ್ತುಬದ್ಧ ಜಾಮೀನು, ಅದೇ ರೀತಿಯಾಗಿ ಈ ಕೇಸ್ಗೂ ಸಂಬಂಧಪಟ್ಟಂತೆಯೂ ಕೂಡ ರೇವಣ್ಣ ಅವರಿಗೆ ಜಾಮೀನ್ ಸಿಕ್ಕಿರುವಂತದ್ದು. ಈಗ ಕಂಪ್ಲೀಟ್ ಆಗಿ ಒಂದು ರೀತಿಯಾಗಿ ರಿಲೀಫ್ ಆಗಿದ್ದಾರೆ ರೇವಣ್ಣ ಅವರು. ಶುಕ್ರವಾರ ನ್ಯಾಯಾಲಯಕ್ಕೆ ಬರಿಗಾಲ್ನಲ್ಲೇ ನಡೆದುಕೊಂಡು ಹೋಗಿದ್ರು, ಏನೋ ಬಹುಶಃ ಅರ್ಕೆ ಹೊತ್ಕೊಂಡಿದ್ರು ಅಂತ ಹೇಳಿ ಕಾಣಿಸುತ್ತೆ ನನ್ಗೆ. ಈ ಪ್ರಕರಣದಲ್ಲೂ ಕೂಡ ಜಾಮೀನ್ ಸಿಗ್ಲಿ ಅಂತ ಹೇಳಿ ಬಹುಶಃ ಅವರ ಸಂಕಲ್ಪ ಈಡೇರಿದೆ. ಹೀಗಾಗಿ ಒಂದು ದೊಡ್ಡ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ರೇವಣ್ಣ ಅವರು. ದೇವೇಗೌಡರ ಕುಟುಂಬಕ್ಕೂ ಒಂದು ರೀತಿಯಾದಂತಹ ರಿಲೀಫ್ ಸಿಕ್ಕಿದೆ. ಕಳೆದ ಮಂಗಳವಾರ ಜೈಲಿನಿಂದ ಅವರು ರಿಲೀಸ್ ಆಗಿದ್ರು. ಎರಡನೇ ಕೇಸ್ನಲ್ಲೂ ಕೂಡ ಇದೀಗ ರಿಲೀಫ್ ಅನ್ನ ಪಡೆದುಕೊಂಡಿದ್ದಾರೆ. ಜೈಲಿನಿಂದ ಹೊರಗಡೆ ಬಂದ ಮೇಲೆ ಪುನಃ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ರು. ಜಾಮೀನು ಬೇಕು ಅಂತ ಹೇಳಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರಕರಣದಲ್ಲೂ ಕೂಡ ಸುದೀರ್ಘವಾದಂತಹ ವಾದ ವಿವಾದಗಳು ನಡೆಯಿತು. ಕೊನೆಗೂ ಕೂಡ ರೇವಣ್ಣ ಪರ ವಾದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು.